ಪಂಜಾಬ್ ನಲ್ಲಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಆಡಳಿತರೂಢ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಿ ಆಮ್ ಆದ್ಮಿ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಮುಂದಾಗಿದ್ದು ದೆಹಲಿ ಬಳಿಕ ಪಂಜಾಬ್ ನಲ್ಲಿ ತನ್ನ ಪ್ರಾಬಲ್ಯವನ್ನ ಮೆರೆದ ಹಿನ್ನೆಲೆ ಇಂದು ಮಂಗಳೂರಿನಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ವಿಜಯ ಸಂಭ್ರಮ ನಡೆಸಿದರು ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಸಂಚಾಲಕ ರಾಜೇಂದ್ರ ಕುಮಾರ್ ಅವರು ಇಂದು ದೇಶದಲ್ಲಿ ಅನ್ಯ ಪಕ್ಷಗಳ ಅಧಿಕಾರದಿಂದ ಕಾನೂನು ವ್ಯವಸ್ಥೆಗಳು ಹದಗೆಟ್ಟಿದ್ದು ಇವುಗಳನ್ನು ಸರಿಪಡಿಸುವ ಕೆಲಸವಾಗಿದೆ ಇನ್ನು ಮಂಗಳೂರಿನಲ್ಲಿ ಹೆಚ್ಚಿರುವಂತಹ ಭ್ರಷ್ಟಾಚಾರವನ್ನು ತೊಡೆದು ಹಾಕಲು ಆಮ್ ಆದ್ಮಿ ಪಾರ್ಟಿಯನ್ನು ಬಲಪಡಿಸಲು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಬೇಕಾಗಿದೆ ಭ್ರಷ್ಟಾಚಾರ ರಹಿತ ರಾಜಕೀಯ ಪಕ್ಷವನ್ನ ಕಟ್ಟಲು ಆಮ್ ಆದ್ಮಿ ಪಕ್ಷವೊಂದೇ ಮುಂದಿನ ದಿನಗಳಲ್ಲಿ ಆಶಾಕಿರಣವಾಗಿದೆ ಎಂದರು ನಮ್ಮ ಆಮ್ ಆದ್ಮಿ ಪಾರ್ಟಿಯು ಒಂದು ನ್ಯಾಷನಲ್ ಪಾರ್ಟಿಯ ಅನ್ನ ಲೆವೆಲ್ಗೆ ಬಂದಿದೆ ಬೇರೆ ಯಾವ ಪಾರ್ಟಿನಲ್ಲಿ ಕೂಡ ಇಲ್ಲಿವರೆಗೂ ಎರಡು ಒಂದೇ ರಾಜ್ಯದ ಮಟ್ಟರೆ ಎರಡನೇ ರಾಜ್ಯದಲ್ಲಿ ಎರಡು ರಾಜ್ಯಕ್ಕೆ ಅಧಿಕಾರ ಬರಕ್ಕೆ ಆಗಿರಲಿಲ್ಲ ಇದು ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಮಾತ್ರ ಸಾಧ್ಯ ಆಗಿದೆ ಬೇರೆ ನ್ಯಾಷನಲ್ ಪಾರ್ಟಿನಲ್ಲಿ ಇದ್ದರೂ ಮತ್ತು ಬೇರೆ ಯಾವ ರೀಜನಲ್ ಪಾರ್ಟಿ ಕೂಡ ಒಂದೇ ಸ್ಟೇಟಲ್ಲಿಂದ ಎರಡು ಸಲ ಬಂದಿರೋಕ್ಕೆ ಸಾಧ್ಯ ಇಲ್ಲ ಎರಡು ಸ್ಟೇಟಲ್ಲಿ ಆಗಿದೆ ಇದು ನಮ್ಮ ಆಮ್ ಆದ್ಮಿ ಪಾರ್ಟಿ ಮಾಡಿ ಈಗ ಮುಂದೆ ನಡೆಯುವ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಚಟುವಟಿಕೆಗಳು ಏನಿರಬೇಕು ಈಗ ನಮಗೆ ಮಂಗಳೂರಿನಲ್ಲಿ ಇವತ್ತನೇ ದಿವಸ ಎಲ್ಲ ರೀತಿಯ ಕಾನೂನು ವ್ಯವಸ್ಥೆಗಳು ಎಲ್ಲ ಹದಗೆಟ್ಟಿದೆ ಜನಕ್ಕೆ ಬೇಸರ ಬಂದಿದೆ ಇದು ಎಂತಾ ಬಾ ನಮ್ಮ ದೇಶ ಯಾಕೆ ನಮ್ಮ ಮಂಗಳೂರು ಯಾಕೆ ಆಗ್ತಾ ಇದೆ ನಮಗೆ ಈಗ ಮಂಗಳೂರಿನಲ್ಲಿ ಒಂದು ಬದಲಾವಣೆ ಬರಲೇಬೇಕು ಇದು ಜನರ ಅಭಿಪ್ರಾಯ ಈ ಬದಲಾವಣೆಗೆ ನಾವು ಯಾರಿಗೆ ಓಟ್ ಹಾಕಬೇಕು ಯಾರನ್ನು ಆಡಳಿತಕ್ಕೆ ತರಬೇಕು ಈ ಪ್ರಶ್ನೆಯನ್ನು ನಮ್ಮ ಮಂಗಳೂರಿನ ಜನತೆ ಕೇಳಿದ್ರೆ ಅವರಿಗೆ ಎಲ್ಲಿವರೆಗೂ ಉತ್ತರ ಸಿಕ್ಕಿರಲಿಲ್ಲ ಇವತ್ತಿನ ದಿವಸ ನಾನು ಮಂಗಳೂರು ಜನತೆಗೆ ಭರವಸೆ ಕೊಡ್ತಾ ಇದ್ದೀನಿ ನಮ್ಮ ಮಂಗಳೂರಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದರೆ ನಮ್ಮ ದೆಹಲಿ ಮತ್ತು ಪಂಜಾಬ್ನಲ್ಲಿ ಆಗಿರುವಂತಹ ಒಂದು ಸಂಚಲನವನ್ನು ನಾವು ಇಲ್ಲಿ ಕೂಡ ಮೂಡಿಸ್ತೀವಿ ನಮ್ಮದೇ ಪಂಜಾಬ್ ರಾಜಕೀಯಕ್ಕೆ ಬರಲಿಕ್ಕೆ ಜನರು ಹೆದರ್ತಾರೆ ಆದರೆ ನಾನು ಈ ಆಮ್ ಆದ್ಮಿ ಪಾರ್ಟಿಗೆ ಜಾಯಿನ್ ಆದ ನಂತರ ಇಲ್ಲಿ ಯಾವುದೇ ಜಾತಿ ಭೇದ ಆಗಲಿ ಅಥವಾ ಯಾವುದೇ ಇದರಲ್ಲಿ ನಾವು ಡಿಫ್ರೆನ್ಸ್ ನೋಡೋದಿಲ್ಲ ನಮ್ಮ ಇದರಲ್ಲಿ ಪ್ರತಿ ಯಂಗ್ಸ್ಟರ್ಸ್ಗಳು ನಮಗೆ ಎದುರು ಬಂದು ನಮಗೆ ಜಾಯಿನ್ ಆಗಬೇಕಾಗಿ ನಾವು ಕೇಳಿಕೊಳ್ತೇವೆ ಮತ್ತು ಬದಲಾವಣೆ ನಮಗೆ ಇಲ್ಲಿ ಬೇಕು ನಾವು ಪ್ರತಿ ಸರ್ತಿ ಮಾತಾಡುವಾಗ ಡೆಲ್ಲಿಯಲ್ಲಿ ಎಂತ ಆಗ್ತದೆ ಇನ್ನು ಪಂಜಾಬಲ್ಲಿ ಏನಾಗ್ತದೆ ಅದನ್ನು ನೋಡಿ ನಾವಿಲ್ಲಿ ಸಂತೋಷ ಪಡೋದಲ್ಲ ನಮಗೆ ಇಲ್ಲಿ ಎಂತ ಬೇಕು ನಾವಿಲ್ಲಿ ಎಂತ ಮಾಡಬೇಕು ಅದು ಮುಖ್ಯ ನಮಗೆ ಬದಲಾವಣೆಯನ್ನು ನಾವು ಇಲ್ಲಿ ನೋಡುವ